ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋಲ್ಲಿ ವಾರನ್ ಬಫೆಟ್ ಅವರ ಇನ್ವೆಸ್ಟ್ಮೆಂಟ್ ಸೀಕ್ರೆಟ್ಸ್ ಏನು ಅನ್ನೋದನ್ನು ನೋಡೋಣ. ನನಗೆ ಗೊತ್ತಿರೋ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರುವಂಥವರಿಗೆ ಎಲ್ರಿಗೂ ವಾರನ್ ಬಫೆಟ್ ಅವರ ಹೆಸರು ಗೊತ್ತಿದ್ದೇ ಇರುತ್ತೆ. ವಾರನ್ ಬಫೆಟ್ ಅವರು ಅಮೆರಿಕಾದಲ್ಲಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಒಂದು ನ್ಯೂಸ್ ಬಂದರೆ ಸಾಕು, ತುಂಬ ಜನ ಬ್ಲೈಂಡ್ ಆಗಿ ಅದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ವಾರನ್ ಬಫೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ಪಕ್ಕಾ ಪ್ರಾಫಿಟ್ ಇರುತ್ತೆ ಅಂತ ಅವರಿಗೆ ಗೊತ್ತು. ಅಷ್ಟೊಂದು ನಂಬಿಕೆ ಅವರ ಮೇಲಿದೆ. ಇವಾಗ ವಾರನ್ ಬಫೆಟ್ ಅವರ ಟಾಪ್ 5 ಇನ್ವೆಸ್ಟ್ಮೆಂಟ್ ಲೆಸನ್ಸ್ ಏನು ಅನ್ನೋದನ್ನು ನೋಡೋಣ. ಇನ್ವೆಸ್ಟ್ ಆನ್ ಪ್ರಾಡಕ್ಟ್. ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಆ ಕಂಪ್ನಿ ಪ್ರಾಡಕ್ಟನ್ನು ನೋಡಿ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಆ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಈಸಿಯಾಗಿ ಸೇಲ್ಸ್ ಆಗುತ್ತೆ ಹಾಗೂ ಪ್ರಾಫಿಟ್ ಆಗುತ್ತೆ. ಉದಾಹರಣೆಗೆ ಬಫೆಟ್ ಅವರು ಜಿಲೆಟ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಒಬ್ಬ ರಿಪೋರ್ಟರ್ ಕೇಳಿರುವಂಥ ಪ್ರಶ್ನೆ ಏನಂದರೆ, ಜಿಲೆಟ್ ಕಂಪ್ನಿ ಪ್ರಾಫಿಟಲ್ಲಿ ಇದೆ, ಅದಕ್ಕೆ ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ವಾರನ್ ಬಫೆಟ್ ಅವರ ಉತ್ತರ ಏನಿತ್ತು ಗೊತ್ತಾ? ಒಬ್ಬ ಮನುಷ್ಯನಿಗೆ ಗಡ್ಡ ಇರುವವರೆಗೆ ಶೇವಿಂಗ್ ಬ್ಲೇಡ್ ಇರುತ್ತೆ, ಅದಕ್ಕೆ ನಾನು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದರು. ವಾರನ್ ಬಫೆಟ್ ಅವರ ಉದ್ದೇಶ ಏನಂದರೆ, ಒಂದು ಪ್ರಾಡಕ್ಟ್ ಚೆನ್ನಾಗಿದ್ದರೆ ಆ ಪ್ರಾಡಕ್ಟ್ ಸೇಲ್ ಆಗೇ ಆಗುತ್ತೆ ಅಂತ. ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಸ್ಯಾಲ್ರಿ ಅಕೌಂಟಲ್ಲಿ ಬಂದ ಮೇಲೆ ಖರ್ಚು ಮಾಡೋಕ್ಕೆ ಶುರು ಮಾಡ್ತಾರೆ. ಬೈ ಚಾನ್ಸ್ ಆ ಮಂತ್ ಎಂಡಿಂಗಲ್ಲಿ ಏನಾದರೂ ಸ್ವಲ್ಪ ದುಡ್ಡು ಉಳಿದ್ರೆ ಆವಾಗ ಸೇವ್ ಮಾಡ್ತಾರೆ, ಇಲ್ಲ ಅಂದರೆ ಅದೂ ಇಲ್ಲ. ಅಂದರೆ ವಾರನ್ ಬಫೆಟ್ ಅವರು ಏನಂತಾರೆ ಅಂದರೆ, ಫಸ್ಟ್ ಸೇವ್ ಮಾಡು, ಉಳಿದಿರೋ ಅಂತಹ ದುಡ್ಡು ಖರ್ಚು ಮಾಡು. ಫಸ್ಟ್ ಸೇವ್ ದೆನ್ ಸ್ಪೆಂಡ್. ಕ್ಯಾಶ್ ಈಸ್ ಕಿಂಗ್. ಯಾವಾಗಲೂ ಅಕೌಂಟಲ್ಲಿ ದುಡ್ಡು ಇರಬೇಕು. ಯಾಕೆಂದರೆ ನಂಬರ್ 1, ಎಮರ್ಜೆನ್ಸಿ ಯಾವಾಗ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ನಂಬರ್ 2, ನಮ್ಮ ಅಕೌಂಟಲ್ಲಿ ದುಡ್ಡು ಇದ್ದರೆ ಮಾರ್ಕೆಟ್ ಡಿಪ್ ಆಗದಾಗ ಅಥವಾ ಮಾರ್ಕೆಟ್ ಕ್ರೈಸಿಸ್ ಆದಾಗ, ರಿಸೆಷನ್ ಆದಾಗ ಇನ್ವೆಸ್ಟ್ ಮಾಡಿ ಆ ಅಪಾರ್ಚುನಿಟಿನ ಯುಟಿಲೈಸ್ ಮಾಡ್ಕೋಬಹುದು. ದುಡ್ಡು ಇಲ್ಲ ಅಂದರೆ ಈ ಅಪಾರ್ಚುನಿಟಿ ಮಿಸ್ ಆಗುತ್ತೆ. ನಂಬರ್ 4, ಸ್ಪೆಂಡಿಂಗ್ಸ್ ಕಡಿಮೆ ಮಾಡು. ವಾರೆನ್ ಬಫೆಟ್ ಅವರ ಆಸ್ತಿ $83 ಬಿಲಿಯನ್, ಆದರೆ ಕೂಡ ಅವರು ಇರುವಂತಹ ಮನೆ ಕೇವಲ $30,000. ಯಾಕೆ ಇಷ್ಟು ಕಡಿಮೆ ದುಡ್ಡು ಕೊಟ್ಟು ಮನೆಯನ್ನು ಖರೀದಿ ಮಾಡಿದ್ದಾರೆ ಅಂತ ಕೇಳಿದಾಗ ಬಫೆಟ್ ಏನಂತಾರೆ ಅಂದರೆ, ನಿಮಗೆ ಇದು ಚಿಕ್ಕ ಮನೆಯಾಗಿ ಕಾಣಿಸಬಹುದು, ಆದರೆ ನನಗೆ ಇದು ತುಂಬ ದೊಡ್ಡ ಮನೆ. ಸೊ ಅನ್ನೆಸೆಸರಿ ಸ್ಪೆಂಡಿಂಗ್ಸನ್ನು ಕಡಿಮೆ ಮಾಡಬಹುದು. ಡಿವಿಡೆಂಡ್ಸ್ ಆರ್ ಯುವರ್ ಫ್ರೆಂಡ್. ನೀವು ರಿಸರ್ಚ್ ಮಾಡಿ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಬೈ ಚಾನ್ಸ್ ಆ ಕಂಪನಿ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗಲಿಲ್ಲ ಅಂದರೆ ಕೂಡ ನಿಮಗೆ ಡಿವಿಡೆಂಡ್ಸ್ ರೂಪದಲ್ಲಿ ಪ್ರಾಫಿಟ್ ಸಿಗುತ್ತೆ. ಅದಕ್ಕೆ ಡಿವಿಡೆಂಡ್ಸ್ ಆರ್ ಯುವರ್ ಫ್ರೆಂಡ್ ಅಂತ ಹೇಳಿದ್ದಾರೆ. ಈ 5 ಪಾಯಿಂಟ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಕ್ಯಾಶ್ ಈಸ್ ಕಿಂಗ್ ಹಾಗೂ ಇನ್ವೆಸ್ಟ್ ಆನ್ ಪ್ರಾಡಕ್ಟ್. ಸೊ ಫ್ರೆಂಡ್ಸ್, ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಗಿದೆ ಅಂತ ಮರೀದೆ ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.